ಬಸವರಾಜ ಬೊಮ್ಮಾಯಿ ಅವರು ಪಿಎಸ್ಸಿಎಂ 40% ಮುಖ್ಯಮಂತ್ರಿ ಅಂತ ದೇಶಾದ್ಯಂತ ಹೆಸರಾಗಿದ್ದು, ಇಡೀ ರಾಜ್ಯದಲ್ಲಿ ಲಂಚಾವತಾರ ಇದ್ರೂ ಕೂಡ ಪ್ರಧಾನಮಂತ್ರಿ ಮೋದಿಜಿ ಸೇರಿದಂತೆ ಯಾರೊಬ್ಬರೂ ಕೂಡ ಈ ಕುರಿತು ಪ್ರಶ್ನೆ ಮಾಡಿಲ್ಲ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪಟ್ಟಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಆಯೋಜಿಸಿದ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಗ್ಯಾರಂಟಿ ಕರಪತ್ರಗಳ ವಿತರಣಾ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 40% ಕಮಿಷನ್ ಪಡೆಯುವವರು ಎಂದು ಗದಗದ ದಿಂಗಾಲೇಶ್ವರ ಸ್ವಾಮೀಜಿ ಅವರೇ ಆರೋಪ ಮಾಡಿದ್ದು, ಅವರ ಮಠಾಧೀಶರು ಇಂತಹ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭ್ರಷ್ಟಾಸುರ ಮುಖ್ಯಮಂತ್ರಿ ಎಂದು ಆರೋಪಿಸಿದ್ರು. इससे पहले कि मैं मेरी बात कहूं, आज छत्रपति शिवाजी का की जन्म जयंती, एक ऐसे व्यक्ति जिन्होंने धार्मिक सद्भाव, गरीब का साथ और सब धर्मों को एक नजर से देखने का काम किया, जो एक मिलिट्री जीनियस तो थे ही, पर एक ऐसे शासक थे जिनकी नजरों में सरकार का काम, शासन का काम सबकी तरक्की करना था. तो आज हम सबकी तरफ से सबसे पहले मैं छत्रपति शिवाजी के चरणों में नमन कर मेरी बात शुरुआत करूंगा. और महाशिवरात्रि के भी दिन चल रहे हैं, कल ही महाशिवरात्रि का पर्व था, शबे बारात भी उसके साथ साथ हमने कल मनाई. मैं आप सबको महाशिवरात्रि की भी, शबे बारात की, दोनों की शुभकामनाएं देता हूं. ईश्वर करे आपका परिवार इसी तरह पले फूले, अच्छी से घर में शांति और समृद्धि हमेशा आपके बनी रहे, ये ईश्वर के चरणों में मनोकामना. साथियों दोस्तों, आज कर्नाटक में 40% कमीशन की सरकार है, जिसके 25 से 30 दिन बचे. कर्नाटक के मुख्यमंत्री बसवराज बोम्मई को के बारे में अगर आप पूरे देश में कहीं भी पूछो, बसवराज बोम्मई कौन है, तो बोलेंगे पीएसीएम है. बोम्मई सरकार कौन है, तो बोलेंगे 40% कमीशन की सरकार है. ये बात कांग्रेस के लोग नहीं कह रहे, ये बात हम लोग नहीं कह रहे, ये बात 50,000 कॉन्ट्रैक्टर्स ने केम्पन्ना जी के नेतृत्व में लेटर लिखकर, चिट्ठी लिखकर देश के प्रधानमंत्री को लिखी और कहा, कर्नाटक की भाजपा सरकार, मुंबई सरकार कोई काम नहीं करती, 40% कमीशन मांगती है, लंचा लंचा लंचा. 7 बार 8 बार प्रधानमंत्री कर्नाटक आए, पर मोदी जी ने मुंह बंद कर रखा है, एक शब्द नहीं बोला, कोई कार्रवाई नहीं. 40% कमीशन की बात कांग्रेस के लोग नहीं कह रहे, 40% कमीशन की बात, 40,000 स्कूलों की जो कर्नाटक की एसोसिएशन है प्राइवेट स्कूल्स की, रूपसा जिसे बोलते हैं, उन्होंने चिट्ठी लिखी प्राइम मिनिस्टर को, प्रधानमंत्री को, और कहा कि एक पैसा ग्रांट का मिलता नहीं जब तक 40% रिश्वत बोम्मई सरकार को नहीं दी जाए. उसके बाद 8 बार प्रधानमंत्री कर्नाटक आए, मुंह सील रखा, एक शब्द नहीं बोला. 40% कमीशन की बात हम नहीं कह रहे. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ತಕ್ಷಣವೇ ಪ್ರತಿಯೊಂದು ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್ ಹಾಗೂ ಪ್ರತಿಯೊಂದು ಮನೆಯ ಯಜಮಾನಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೆಸರಿನಡಿಯಲ್ಲಿ ಮಾಸಿಕ 2,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಈ 2 ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸಿ ಪ್ರಚಾರ ಮಾಡಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ 15 ಸ್ಥಾನಗಳನ್ನು ಕಾಂಗ್ರೆಸ್
ಗೆಲ್ಲುವುದು ನಿಶ್ಚಿತ ಎಂದು ಹೇಳಿದ್ರು. ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಎಲ್ಲ ಪಕ್ಷದ ಮುಖಂಡರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭ್ರಷ್ಟಾಚಾರ ಬಿಜೆಪಿ ಮಾಡಂತ ಬಿಜೆಪಿ ಬಗ್ಗೆ ನಿರಂತರವಾಗಿ ಹೇಳ್ತಾ ಇದ್ರು. ಈ ಏನು ಗ್ಯಾರಂಟಿ ಸ್ಕೀಮ್ ಅದ್ರ ಬಗ್ಗೆ ಸನ್ಮಾನ್ಯ ಸೂಚಿ ಅವರು ಸವಿಸ್ತಾರವಾಗಿ ಹೇಳ್ತಾರೆ. ನಾನು ಎರಡು ವಿಷಯ ಅಥವಾ ಮುಂದೆ ಇಟ್ಟು ನಾನು ಭಾಷಣ ಮುಕ್ತಾಯ ಮಾಡ್ತೇನೆ. ಇವತ್ತು ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಜನರಿಗೆ ಈ ಕಾರ್ಡಿನ ಬಗ್ಗೆ ಹೇಳ್ಬೇಕಾಗ್ತದೆ, ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳ್ಬೇಕಾಗ್ತದೆ. ನಾವು ಈಗ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಎರಡು ಘೋಷಣೆ ಕೂಡ ನಾವೇನ್ ಮಾಡಿದೀವಿ ಅದನ್ನ ಪೂರೈಸ್ತೀವಿ. ಈ ವಿಚಾರವಾಗಿ ನಾವು ಪ್ರತಿಯೊಬ್ಬರು ಹೇಳೋದು ಕೆಲಸ ಮಾಡಬೇಕಾಗುತ್ತೆ. ಇದು ನಮ್ಮ ವಿಶ್ವಾಸ, ನಮ್ಮ ಗ್ಯಾರಂಟಿ. ಸೊ ಆ ವಿಚಾರವಾಗಿ ಮನೆ ಮನೆಗೆ ಹೋಗಿ ನಮ್ಮ ಬ್ಲಾಕಿನ ಅಧ್ಯಕ್ಷರು ಕಾರ್ಯಕರ್ತರು ಆಕಾಂಕ್ಷಿಗಳು ಕ್ಷಮಿಸಬೇಕು. ವೇದಿಕೆಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂತಿದ್ದಾರೆ, ಎಲ್ಲ ಸುಗಮಕ್ಕೂ ಸಾಧ್ಯ ಆಗಿಲ್ಲ. ಎಲ್ಲರೂ ಕೂಡ ಐವತ್ತೇ ಟಿಕೆಟ್ ಕೇಳ್ತಾರೆ, ಎಂಟು ದಿನಗಳಿಗೆ ಆಗಲೇ ಹೇಳ್ತಾರೆ. ಮನೆ ಮನೆಗೆ ಹೋಗಿ ನಮ್ಮ ಮೊದಲೇ ಗ್ಯಾರಂಟಿ, ನಮ್ಮ ಘೋಷಣೆ ಏನ್ ಹೇಳಿದ್ರೆ ಎರಡು ಘೋಷಣೆ ಮಾಡಿದ್ವಿ. ಏನು ಬಡವರಿಗೆ ಇವತ್ತು ಪ್ರತಿ ಬಡವರು ಮಾತ್ರಲ್ಲ ಎಲ್ಲರೂ ಕೂಡ 200 ಯೂನಿಟ್ ಫ್ರೀ ಕ್ರೆಡಿಟ್ ಕೊಡ್ತೀವಿ ಅಂತ ಘೋಷಣೆ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿ ಮಹಿಳೆಯರ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು, ಅದೇ ರೀತಿ ವರ್ಷಕ್ಕೆ 24,000 ಕೊಡುವಂತ ಕೆಲಸ ಇವತ್ತು ನಾವು ಕೇಳ್ತಾ ಇದ್ದೀವಿ. ಒಂದು ಸ್ನೇಹಿತರೆ, ಇವತ್ತು ಎರಡು ವಿಚಾರ ಹೇಳಬೇಕಂತ. ಒಂದು ಕಾಂಗ್ರೆಸ್ ಪಕ್ಷ ಯಾಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಾಕೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬಾರ್ದು? ಇವತ್ತು ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಅಲ್ಲ, 137 ವರ್ಷ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಅಲ್ಲ, ಇತಿಹಾಸ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ. ಹೋರಾಟದಲ್ಲಿ ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ, ಇನ್ನು ಹಲವಾರು ಮುಖಂಡರು ಮುಂದಿನ ಜನಾಂಗ ಮುಂದಿನ ಯುವಕರು ಸ್ವಾತಂತ್ರ್ಯವಾಗಿ ಬಾಳಿ ಬದುಕಲಿ ಅಂತ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ರೀತಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ. ಮಹಾತ್ಮ ಗಾಂಧಿ ಬಲಿದಾನ ಕೊಟ್ಟ ದೇಶಕ್ಕಾಗಿ. ಅದೇ ನಂತರ ನಮ್ಮ ನಾಯಕಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರದ 16 ವರ್ಷ ಆಳಿದ್ರು. ಇಲ್ಲಿ ಮಹಿಳೆ ಸಾಕಷ್ಟು ಕೂತಿದ್ರೆ ಹೇಳ್ಬೇಕಾಗ್ತದೆ, ಇಡೀ ಪ್ರಪಂಚದಲ್ಲಿ ಉಕ್ಕಿನ ಮಹಿಳೆ, ದ ಐರನ್ ಲೇಡಿ ಆಫ್ ದ ವರ್ಲ್ಡ್ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಬಿರುದು ಕೊಟ್ರು. ಇದೇ ಭಾರತೀಯ ಜನತಾ ಪಾರ್ಟಿಯವರ ಪ್ರೈಮ್ ಮಿನಿಸ್ಟರ್ ಅಟಲ್ ಬಾಜಪೇಯಿ ಅವರು ಕೂಡ ಹೇಳಿದ್ರು ಇಂದಿರಾ ಗಾಂಧಿ ದುರ್ಗೆ ಮಾ ಅಂತ ಹೇಳಂತ ಮಾತನ್ನ ಹೇಳಿದ್ರು. 16 ವರ್ಷ ರಾಷ್ಟ್ರ ಆಳಿದ್ರು, ಸದಾಕಾಲ ಬಡವರ ಚಿಂತನೆ, ಮಹಿಳೆಯರ ಬಗ್ಗೆ ಚಿಂತನೆ, ಯುವಕರ ಬಗ್ಗೆ ಚಿಂತನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನಿಸಬೇಕಿದ್ದು, ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೋ ಬಿಡುತ್ತೋ ಅನ್ನೋದನ್ನು ಮಾರ್ಚ್ 1ರ ವಾರದೊಳಗಿನವರೆಗೆ ಕಾದು ನೋಡಬೇಕಿದೆ. ಯಾರಿಗೆ ಟಿಕೆಟ್ ದೊರೆತರೂ ಕೂಡ ಅವರ ಚಡ್ಡಿಗಟ್ಟಿರಬೇಕು, ಅಂಥವರಿಗೆ ಟಿಕೆಟ್ ನೀಡಲಾಗುವುದು. 2 ರೂಪಾಯಿ ಬಾಡಿಗೆ ಖರ್ಚು ಕುರ್ಚಿಯನ್ನೇ ಪತ್ರಕರ್ತರಿಗೆ ಬಿಟ್ಟು ಕೊಡದವರು ಇನ್ನೇನು ಸಾಧಿಸಲು ಸಾಧ್ಯ ಹೇಳಿ? ಅಲ್ಲದೆ ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ಹಲವರು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತವರಲ್ಲ, ಜನಸಾಮಾನ್ಯರಿಗಾಗಿ ಅವರು ಮಾಡಿರೋ ತ್ಯಾಗದಿಂದಲೇ ಅವರು ದೊಡ್ಡವರಾಗಿದ್ದಾಗಿ ಹೇಳಿದ್ರು. ಈಗಾಗಲೇ ಸಲೀಂ ಅಹಮದ್ ಅವರು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 2 ಮಹತ್ವದ ಯೋಜನೆಗಳನ್ನು ಈಗಾಗಲೇ ಘೋಷಣೆ ಮಾಡಿದೆ. ಅದು ಪ್ರತಿ ಮನೆಗೆ 1 ಮೀಟರ್ಗೆ 200 ಯುನಿಟ್ ಉಚಿತ ವಿದ್ಯುತ್, ಜೊತೆಗೆ ಒಂದು ಕುಟುಂಬಕ್ಕೆ 2,000 ರೂಪಾಯಿನ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಇದನ್ನ ತಾವೆಲ್ಲರೂ ಮನೆ ಮನೆಗೆ ಮುಟ್ಟಿಸ್ಬೇಕಂತ ದಿಲ್ಲಿಯಿಂದ ಸುರ್ಜೇವಾಲ ಸಾಹೇಬರು ಬರೋದು ಅವಶ್ಯಕತೆ ಇರಲಿಲ್ಲ. ನಮ್ಮ ಕಾರ್ಯಕ್ರಮ ಇದು ಅವ್ರ ಕೂಡ ನಾವೇ ಬರ್ತೀವಿ, ನಮ್ಮ ಕಾರ್ಯಕರ್ತರಿಗೆ ನಾನೇ ಹೇಳ್ತೀವಿ ಅಂತ ಅವ್ರು ಖುದ್ದಾಗಿ ಬಂದಿದ್ದಾರೆ. ಈ ಗ್ಯಾರಂಟಿಯನ್ನು ನೀವು ಎಷ್ಟು ಮನೆಗೆ ಮುಡಿಸ್ತೀರಿ ಅಷ್ಟು ನಮ್ಮ ಕಾಂಗ್ರೆಸ್ಗೆ ಅನುಕೂಲ ಆಗ್ತದೆ. ನನ್ನ ಲೆಕ್ಕಲಿನ ಚುನಾವಣೆ ಗೆಲ್ಲಕ್ಕೆ ಇದು ಎರಡೇ ಸಾಕಂತ ನನಗೂ. ನೀವು ಸರಿಯಾಗಿ ಬ್ರ್ಯಾಂಡಿಂಗ್ ಮಾಡಿದ್ರೆ, ಸರಿಯಾಗಿ ಮನೆ ಮನೆಗೆ ಮುಡಿಸಿದ್ರೆ ಇದು ಎರಡು ಅಂತ ನಾವು ಗೆಲ್ಲಕ್ಕೆ ಅವಕಾಶ ಇದೆ. ಬಹಳಷ್ಟು ಜನ 100-150-200 ವರೆಗೆ ಕನ್ಸ್ಯೂಮ್ ಮಾಡ್ತಾರೆ. ಸೊ ಈ ತರ ಆದಾಯ ಸುಮಾರು 1,500 ರೂಪಾಯಿ ತಿಂಗಳಿಗೆ 2 ಯುನಿಟ್ ಕನ್ಸ್ಯೂಮ್ ಮಾಡ್ತೇವೆ. ಸೊ 1,500 ಅಂದ್ರೆ ವರ್ಷಕ್ಕೆ ಹೆಚ್ಚು ಕಮ್ಮಿ ಎಷ್ಟಾಯ್ತಾರೆ 18,000. ಸೊ ಇದು 24,000 ಪ್ರತಿ ಕುಟುಂಬಕ್ಕೆ 2,000 ಅಂದ್ರೆ ವರ್ಷಕ್ಕೆ 24,000. ಸೊ ಹೆಚ್ಚು ಕಮ್ಮಿ 50,000 ನಾವು ಒಂದು ಮನೆಗೆ ಕೊಡ್ತಾ ಇದ್ದೀವಿ.
ಸೊ 5 ವರ್ಷಕ್ಕೆ ಎಷ್ಟಾಯ್ತು 2 ಲಕ್ಷ ಹೆಚ್ಚು ಕಮ್ಮಿ ನಾವು ನೇರವಾಗಿ ಕೊಡ್ತಾ ಇದ್ವಿ. ಸೊ ಹೆಚ್ಚು ಕಮ್ಮಿ ಹತ್ರ ಮೋದಿ ಹತ್ರ ಮಂದಿ ನಾವು ಹೆಚ್ಚು ಕಮ್ಮಿ 15 ಲಕ್ಷಕ್ಕೆ ಅಂದ್ರೆ ಹತ್ರ ಬಂದ್ವಿ 1-5 ವರ್ಷದಲ್ಲಿ. ಇದು ನಮ್ದು ಫುಲ್ ಪ್ಲೇಜ್ ಗ್ಯಾರಂಟಿ. ಮೋದಿ ಸಭೆ ಬಂದಿದ್ವಿ ಅವ್ನ 15 ಹೇಳಿದಾರ ಡಿಸ್ಕೌಂಟ್ ಗಿಸ್ಕೊಂಡ್ರೆ ಮತ್ತೆ 10 ಲಕ್ಷಕ್ಕೆ ಬಂದ್ರು ನಾವು 2.5 ಇದೀವಿ. ಇದು ನಮ್ದು ಯಾಕೆ ಫುಲ್ ಗ್ಯಾರಂಟಿ ಅಂದ್ರೆ ಹಿಂದೆ ನಾವು ಏನ್ ಹೇಳಿದ್ದೀವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಹೇಳಿದ್ವಿ ಅವನ್ನೆಲ್ಲ ನಾವು ಫುಲ್ಫಿಲ್ ಮಾಡಿದ್ವಿ. ಇದಕ್ಕೆ ದೊಡ್ಡ ಅಮೌಂಟ್ ಕೊಟ್ಟಿದ್ವಿ ನಾವು ಸಾಲ ಮನ್ನಾದಲ್ಲಿ 1 ಲಕ್ಷವರೆಗೆ ಕೂಡ ನಾವು ಮನ್ನಾ ಮಾಡಿದ್ವಿ. ದೊಡ್ಡದಾಗಿ ಮಾಡಿದ್ವಿ ಸುಮಾರು 30,000 ಕೋಟಿ ಹಣ ಖರ್ಚು ಮಾಡಿದ. ಸೊ ಹೀಗಾಗಿ ನಾವೇನ್ ಹೇಳ್ತೀವಿ ಅದನ್ನ ನಡ್ತೀವಿ ಅನ್ನೋದು ಈಗಾಗಲೇ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಸಾಬೀತು ಮಾಡಿದೆ. ಅದಕ್ಕಾಗಿ ಇದು ನಾವು 100% ಇದನ್ನು ಸಾಬೀತು ಮಾಡ್ತೀವಿ, ಫುಲ್ಫಿಲ್ ಮಾಡ್ತೀವಿ. ಮತ್ತಿದ್ರ ಜೊತೆ ಇನ್ನೂ ಮತ್ತೆ ಘೋಷಣೆ ಮಾಡೋರಿದ್ದೀವಿ. ಇನ್ನು ನಮ್ಮ ಪ್ರಣಾಳಿಕೆ ತಯಾರಾಗ್ತಾ ಇದೆ ಚುನಾವಣೆ ಪೂರ್ವದಲ್ಲಿ. ಅಲ್ಲಿ ರೈತರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದ್ವಿ, 2 ಲಕ್ಷ ಕೋಟಿ ನೇರವರಿಗೆ ಖರ್ಚು ಮಾಡ್ತೀವಿ ಅಂತ. ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಅಂತ ಖರ್ಗೆ ಜಿ ಅವ್ರ ನೇತೃತ್ವದಲ್ಲಿ ಅಲ್ಲಿ ಘೋಷಣೆ ಮಾಡಿದ್ದೀವಿ. ಎಕ್ಸ್ಟ್ರಾ ಅವ್ರಿಗೇನು ದುಡ್ಡು ಕೊಡ್ತೀವಿ ಆ ರೀಸನ್ಗೆ. ಆ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗ್ಬೋದು, ನಮ್ಮಿಂದ ಕೇಳಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ಅಂತ. ನಮ್ಮಲ್ಲಿ ಬಹಳಷ್ಟು ನೀರಾವರಿ ಯೋಜನೆಗಳು ಎಲ್ಲ ತಾಲೂಕಲ್ಲಿ ಪೆಂಡಿಂಗ್ ಇದೆ ಸುಮಾರು. ಸೊ ಒಟ್ಟಾರೆ ಬರುವಂತ 5 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ಜಯಂತಿ ನಿಮಿತ್ತವಾಗಿ ಅವರ ಪುತ್ಥಳಿಗೆ ಪುಷ್ಪಾರ್ಪಣೆ ಮಾಡಲಾಯಿತು. ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕರಪತ್ರಗಳನ್ನು ವೇದಿಕೆ ಮೇಲಿದ್ದ ಗಣ್ಯರು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಎಐಸಿಸಿ ಕಾರ್ಯದರ್ಶಿ ವಿಷ್ಣುನಾಥ, ಮಾಜಿ ಸಚಿವ ಎಬಿ ಪಾಟೀಲ್, ವೀರಕುಮಾರ ಪಾಟೀಲ್, ಮಾಜಿ ಶಾಸಕರಾದ ಕಾಕಾಸಾಹೇಬ ಪಾಟೀಲ್, ಅಶೋಕಪಟ್ಟಣ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ ಹಟ್ಟಿಹೊಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ, ಪ್ರಧಾನ ಕಾರ್ಯದರ್ಶಿ HS ನಸಲಾಪುರೆ, ಮಹಾದೇವ ಕಮಲಾಪುರೆ, ಪ್ರಭಾಕರ್ ಕೋರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.